ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಐತಿಹಾಸಿಕ ಪ್ರಸಿದ್ಧ ಶ್ರೀ ಓಂಕಾರೇಶ್ವರ ಸ್ವಾಮಿ ಕಲ್ಲುಗಾಲಿ ರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದಲ್ಲಿ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಓಂಕಾರೇಶ್ವರ ಸ್ವಾಮಿ ರಥೋತ್ಸವ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆಯಿತು. ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಐತಿಹಾಸಿಕ ಪ್ರಸಿದ್ಧ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಆಶೀರ್ವಚನ ಪಡೆದ ಶಾಸಕರು ಡಾಕ್ಟರ್ ಸಿಎಂ ರಾಜೇಶ್ ಗೌಡ. Thank you.
शांतिर्ब्रह्मणः शान्तिः शान्तिरेव शान्तिः शान्तिर्मे अस्तु शान्तिः।
वाहनः भवतु सारौ भुनक्तु वावीर्यं करवावहै तेजस्वि नामधीतमस्तु मा विद्विषावहै ॐ शान्ति 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 मुहूर्तस्तु नित्येन गृह्णन्तु ಮಹಾಭಗವಂತನಿಗೆ ಮಹಾಪೂರ್ಣಾವತಿ ನೆರವೇರಿದೆ. ಇಂತಹ ಮಹಾಪೂರ್ಣಾವತಿಯ ಸಂದರ್ಭದಲ್ಲಿ
ಯಾವ ಮನುಷ್ಯ ಯಾವ ಭಕ್ತಾದಿಗಳು ಭಕ್ತಿಯಿಂದ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೋ ತದನಂತರ ಒಂದು ಯಜ್ಞದಲ್ಲಿ ಭಾಗವಹಿಸುವುದರಿಂದ ಎಂತೆಂತಹ ಫಲವನ್ನ ಯಜ್ಞ ದೇವ ಕರುಣಿಸ್ತಾನೆ ಅಂತ ಹೇಳಿ ಒಂದು ಮಹಾಶ್ಲೋಕವಿದೆ ಆ ಒಂದು ಶ್ಲೋಕವನ್ನ ಹೇಳುವುದರಿಂದ ಅದನ್ನು ಹೇಳುವಂತ ಎಲ್ಲಾ ಮಾನ್ಯರು ಕೂಡ ಅಷ್ಟೈಶ್ವರ್ಯವನ್ನು ಕೊಟ್ಟು ಹೆಣ್ಣು ಮಕ್ಕಳಿಗೆ ಅಖಂಡ ದೀರ್ಘ ಸೌಮಂಗಲ್ಯವನ್ನು ಕೊಟ್ಟು ಸಮಸ್ತ ವಿಧವಾದಂತಹ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸದಾ ಕಾಲವೂ ಕೂಡ ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ಕೊಳ್ಳಿ ಹರಿ ಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಯ
ನಮಸ್ಕಾರ
ಪ್ರಸಿದ್ಧ ಶ್ರೀ ಸ್ಫಟಿಕ ಪ್ರೇಮ ಸಂಸ್ಥಾನ ಪೂರ್ಣ ಬ್ರಹ್ಮೇಶ್ವರ ಸ್ವಾಮಿ ಮಠದ ಯಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಮಡಿತೇರು ಉತ್ಸವ ನಡೀತಾ ಇದೆ ಈ ಉತ್ಸವಕ್ಕೆ ಪೀಠಾಧ್ಯಕ್ಷರಾದ ನಾಗೇಂದ್ರ ಸ್ವಾಮೀಜಿಗಳು ಈಗ ಚಾಲನೆ ಕೊಡ್ತಾರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಮಡಿತೇರು ಉತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ ಇವತ್ತು ಕಿರಾ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ
ಪಟ್ಟಣ ಕಿಳ್ಳಿ ಶ್ರೀ ಓಂಕಾರೇಶ್ವರ ಸ್ವಾಮಿ ಕಲ್ಲುಗಾಲಿ ರಥೋತ್ಸವ ಇದೆ. ಈ ದಿನ ರಾತ್ರಿ 10 ಗಂಟೆಗೆ ರಥೋತ್ಸವ ನಡೆಯಲಿದೆ. ರಥೋತ್ಸವದ ಅಂಗವಾಗಿ ಪೀಠಾಧ್ಯಕ್ಷರಾದ ಮಂಜಾಂಗ ವಿಶೇಷ ಪೂಜಾ ಕಾರ್ಯಕ್ರಮ ಮತ್ತು ಹಿರಿಯನ್ನ ಆಗುವಂಥ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಮೂಲಕ ಒಂದು ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸ್ತಾ ಇದ್ದಾರೆ. ರಾತ್ರಿ 10 ಗಂಟೆಗೆ ಐತಿಹಾಸಿಕ ಪ್ರಸಿದ್ಧ ಶ್ರೀ ಓಂಕಾರೇಶ್ವರ ಸ್ವಾಮಿ ಕಲ್ಲುಗಾಲಿ ರಥೋತ್ಸವ ಸಂಪೂರ್ಣ
ರಾತ್ರಿ 10 ಗಂಟೆಗೆ ಶ್ರೀ ಓಂಕಾರೇಶ್ವರ ಸ್ವಾಮಿ ಕಲ್ಲುಗಾಲಿ ರಥೋತ್ಸವ ನೆರವೇರಲಿದೆ. ರಾಜ್ಯದ ನಾನಾ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಲಿದ್ದಾರೆ. ಶ್ರೀ ಓಂಕಾರೇಶ್ವರ ಸ್ವಾಮಿ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಕಳೆದ ಬಾರಿ ಪ್ರದರ್ಶನ ಇತ್ತು, ಈ ಬಾರಿ ಇಲ್ಲ. ಕೋವಿಡ್ ಹಿನ್ನೆಲೆಯಲ್ಲಿ ರಥೋತ್ಸವವನ್ನು ಕೂಡ ಸರಳವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಭಕ್ತರು ಆಗಮಿಸಿ ಓಂಕಾರೇಶ್ವರ ಸ್ವಾಮಿ ಆಶೀರ್ವಾದ ಪಡೆಯೋದಕ್ಕೆ ಯಾವುದೇ ವಿಧವಾದ ಅಡ್ಡಿ ಆತಂಕಗಳಿಲ್ಲ, ಬರ್ಬೋದು, ದೇವರ ಕೃಪೆಗೆ ಪಾತ್ರರಾಗಬಹುದು ಅಂತ ಶ್ರೀಗಳು ಹೇಳಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ರಥೋತ್ಸವಕ್ಕೆ ಆಗಮಿಸುವ ಮೂಲಕ ರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಈ ಮೂಲಕ ಹೇಳ್ಕೊಂಡಿದ್ದಾರೆ. ಐತಿಹಾಸಿಕ ಪ್ರಸಿದ್ಧ ಶ್ರೀ ಓಂಕಾರೇಶ್ವರ ಸ್ವಾಮಿ ಕಲ್ಲುಗಾಲಿ ರಥೋತ್ಸವಕ್ಕೆ ಸಿದ್ಧತೆ ನಡೆಸಿದ್ದು ಸಹಸ್ರಾರು ಭಕ್ತರು ಈ ಸಂದರ್ಭದಲ್ಲಿ ಸೇರಿದ್ದಾರೆ. ರಾತ್ರಿ 10 ಗಂಟೆಗೆ ಓಂಕಾರೇಶ್ವರ ಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ. ಶಾಸಕರಾದ ರಾಜೇಶ್ ಗೌಡರವರು ಕೂಡ ರಥೋತ್ಸವದಲ್ಲಿ ರಥಕ್ಕೆ ಹೂವಿನ ಮಾಲೆ ಅರ್ಪಿಸುವ ಮೂಲಕ ರಥೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ರಾತ್ರಿ 10 ಗಂಟೆಗೆ ರಥೋತ್ಸವ ವಿಜೃಂಭಣೆಯಿಂದ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನಡೀತಾ ಇದೆ. ಐತಿಹಾಸಿಕ ಪ್ರಸಿದ್ಧ ಕಲ್ಲುಗಾಲಿ ರಥೋತ್ಸವ ಇದು ತಾಲೂಕಿನ ಪಟ್ಟಣಕಳ್ಳಿ ಗ್ರಾಮದಲ್ಲಿ. ಬನ್ನಿ ಹತ್ರ. ಗುರುಗೊಂಡ ಬ್ರಹ್ಮೇಶ್ವರ ಮಠದ ರಥೋತ್ಸವ ಅತ್ಯಂತ ಪ್ರಸಿದ್ಧವಾದದ್ದು. ಒಂದು ಶತಮಾನದ ಇತಿಹಾಸ ಈ ಒಂದು ಮಠಕ್ಕಿದೆ. ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಆಚರಣೆಯನ್ನು ಬ್ರಹ್ಮೋತ್ಸವ ಮತ್ತು ರಥೋತ್ಸವ ಆಚರಣೆಯನ್ನು ಪ್ರತಿ ವರ್ಷ ಮಾಡ್ಕೊಂಬಂದಿದ್ದಾರೆ. ಆದರೆ ಈ ವರ್ಷ ಕೋವಿಡ್ ಸಾಂಕ್ರಾಮಣದಿಂದ ಸರಳವಾದರೂ ಸಹ ಒಂದು ಶ್ರದ್ಧಾಭಕ್ತಿಯೊಂದಿಗೆ ಯಾವುದೇ ಒಂದು ಕುಂದುಕುತ ಕೊರತೆಗಳು ಬರದಲೆ ಆಚಾರ ವಿಚಾರಗಳಿಗೆ ಯಾವುದೇ ಒಂದು ನ್ಯೂನತೆಗಳು ಬರದಳೆ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ಈ ಕಾಲ ಈ ವರ್ಷವೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವ ಮತ್ತು ಸರಳವಾದಂಥ ಒಂದು ಸಾಂಕೇತಿಕ ರಥೋತ್ಸವವನ್ನು ಆಚರಿಸ್ಕೊಂಬರ್ತಾಯಿದ್ದಾರೆ. ಈ ವರ್ಷ ಕೂಡ ಸ್ವಾಮಿಯ ಒಂದು ಕೃಪಕಟಾಕ್ಷದಿಂದ ಈ ಇಡೀ ಶಿರಾ ಕ್ಷೇತ್ರಕ್ಕೆ ಎಲ್ಲರಿಗೂ ಅನುಕೂಲವಾಗಲಿ, ಒಳ್ಳೆಯ ಮಳೆ ಬೆಳೆ ಆಗಿ ಸರ್ವರಿಗೂ ಕೂಡ ಅನುಕೂಲವಾಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ಚಕ್ಕ
ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡರವರು ಇಂದು ಶಿರಾ ನಗರಸಭಾ ವ್ಯಾಪ್ತಿಯ ವಿದ್ಯಾನಗರ ವಾರ್ಡಿನ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಆಯುಕ್ತರಾದ ಪರಮೇಶ್ವರ್, ಹರ್ಷ, ಶಾರದ, ನಗರ ಅಧ್ಯಕ್ಷರಾದ ವಿಜಯರಾಜು, ನಟರಾಜ್, ಕೋಟೆ ರವಿ, ನರೇಂದ್ರ, ನಿತಿನ್, ಪ್ರವೀಣ್ ಮುಂತಾದವರು ಉಪಸ್ಥಿತರಿದ್ದರು. ಸುಮಾರು 220 ಮೀಟರ್ ರಸ್ತೆ ಕಾಂಕ್ರೀಟ್ ರಸ್ತೆ ಅದೇ ರೀತಿಯಲ್ಲಿ ಸುಮಾರು 190 ಮೀಟರ್ ಅಷ್ಟು ಡ್ರೈನೇಜ್ ಅನ್ನು ಇವತ್ತು ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ. ಇವತ್ತು ಇದೇ ರೀತಿಯಲ್ಲಿ ಸಪ್ತಗಿರಿ ಬಡಾವಣೆ ಮತ್ತು ಜ್ಯೋತಿನಗರದಲ್ಲೂ ಕೂಡ ಕಾಮಗಾರಿ ಚಾಲನೆ ನೀಡ್ತಾ ಇದ್ದೀವಿ. ಇವತ್ತು ನಿಜಕ್ಕೂ ಕೂಡ ಭಾಳ ಸಂತೋಷ ಆಗುತ್ತೆ. ಇಲ್ಲಿನ ನಾಗರಿಕರು ಎಲ್ಲರೂ ಒಂದು ಹಿತರಕ್ಷಣಾ ಒಂದು ಸಮಿತಿಯನ್ನೇ ಮಾಡಿಕೊಂಡಿದ್ದಾರೆ. ಇಲ್ಲಿ ಅಭಿವೃದ್ಧಿ ಹಿತರಕ್ಷಣಾ ಸಮಿತಿಯನ್ನು ಮಾಡಿಕೊಂಡು ಇಲ್ಲಿನ ಅಹವಾಲುಗಳನ್ನು ಇಲ್ಲಿ ಕುಂದುಕೊರತೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ನನಗೆ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಎಲ್ಲ ಶಿರಾ ನಗರದಲ್ಲಿ ಬರ್ತಕ್ಕಂಥ ಎಲ್ಲ ವಾರ್ಡ್ನಲ್ಲಿ ಈ ರೀತಿಯ ಒಂದು ನಗರಸಭಾ ವ್ಯಾಪ್ತಿಯಲ್ಲಿ ಒಂದು ಈ ರೀತಿ ಸಮಿತಿಗಳನ್ನು ಅಭಿವೃದ್ಧಿ ನಾಗರಿಕ ರೀತಿ ಅಭಿವೃದ್ಧಿ ಸಮಿತಿಗಳನ್ನು ಮಾಡಿಕೊಂಡು ಮಾಹಿತಿಗಳನ್ನು ಕೊಟ್ಟರೆ ನಮಗೂ ಅನುಕೂಲ ಆಗುತ್ತೆ ಕೆಲಸ ಮಾಡಲಿಕ್ಕೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕೂಡಲೇ ನಾವು ಶೀಘ್ರದಲ್ಲೇ ಜನಸಂಪರ್ಕ ಸಭೆಯನ್ನು ನಗರಸಭಾ ವ್ಯಾಪ್ತಿಯಲ್ಲಿ ಇಟ್ಕೊಳ್ಳಲಿದ್ದೇವೆ. ಸುಮಾರು 8ನೇ ತಾರೀಕು ಅಥವಾ 9ನೇ ತಾರೀಕು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಗರಸಭಾ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಸಮಸ್ಯೆಗಳಿದೆ ಸಾರ್ವಜನಿಕರನ್ನು ಕರೆಸಿ ಕೂತಿ ಅಲ್ಲಿನ ಅಧಿಕಾರಿಗಳನ್ನೇ ಈ ಒಂದು ಚರ್ಚೆಯನ್ನು ಮಾಡಲಿ ಚರ್ಚೆಯನ್ನು ಮಾಡಿ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಸರ್ ಒಂದ್ ನಿಮಿಷ ಇರ್ಲಿ, ಒಂದ್ ನಿಮಿಷ ಹತ್ರ ಬನ್ನಿ ಅಮ್ಮ, ಇರು ರಘು, ಒಂದ್ ನಿಮಿಷ ಇರು ರಘು, ಇರು ಒಂದ್ ನಿಮಿಷ ಇರು. ಹಾ ಬನ್ನಿ ಸರ್. ಜೋರ ಸಮಯ ಸಮಯ ಜೋರ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.